ಮಹಿಳೆಯರು ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರಿ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಮಹಿಳೆಯರು ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತರಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ನೋಡ್ಕೊಳ್ಳೋದು ಇದ್ರೊಳಗೆ ಇರ್ತಿದ್ರು. ಆದ್ರೆ ಈಗೇನಾಗಿದೆ, ಕಾಲ ಬದಲಾಗಿದೆ. ಅದೇ ರೀತಿ ಎಷ್ಟೋ ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇಲ್ಲ ಅನ್ನೋದನ್ನ ನಾವೀಗ ಥಿಂಕ್ ಮಾಡುವಂತ ಪರಿಸ್ಥಿತಿ ಇದ್ದಿದ್ದೀವಿ. ಅಷ್ಟು ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಸಹಿತ ನಮ್ಮ ಮಹಿಳೆಯರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಉದಾಹರಣೆಯಾಗಿ ಶಿಕ್ಷಕರ ಕ್ಷೇತ್ರದಲ್ಲಿರಬಹುದು, ಅಥವಾ ಬಸ್ಸಿನಲ್ಲಿ ಕಂಡಕ್ಟರ್ ಅಥವಾ ಡ್ರೈವರ್ ಆಗುವಂತದ್ದು ಇರಬಹುದು, ಪೈಲಟ್ ಆಗುವಂತದ್ದು, ಪೊಲೀಸ್ ಆಗುವಂತ, ಡಿಸಿ ಆಗುವಂತದ್ದು, ಮಿಲಿಟರಿ, ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಈಗ ಮಹಿಳೆಯರು ಕೆಲಸವನ್ನ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಂದು ಸಂತೋಷದ ವಿಚಾರ, ಹಾಗೆ ಹೆಮ್ಮೆಯ ವಿಚಾರವೂ ಸಹಿತ ಹೌದು. ಅದೇ ರೀತಿ ಈ ಮಹಿಳೆಯರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮನೆಯನ್ನ ನೋಡ್ಕೋತಾರೆ, ಹೊರಗೂ ಕೆಲಸ ಮಾಡ್ತಾರೆ, ಮಕ್ಕಳನ್ನ ನೋಡ್ಕೋತಾರೆ, ಮನೆಯಲ್ಲಿರುವಂತ ಎಲ್ಲರನ್ನೂ ನೋಡ್ಕೋತಾರೆ ಅಂತ ಅಂದಮೇಲೆ ಅವರಿಗೂ ಒಂದು ದಿನ ಅನ್ನೋದು ಬೇಕಲ್ವಾ? ಖಂಡಿತವಾಗ್ಲೂ ಬೇಕು. ಏನು, ಯಾವಾಗ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತೇವೆ, ಏನೇನು ಇದೆ ಅನ್ನೋದೆಲ್ಲ ಎಲ್ಲವನ್ನ ತಿಳ್ಕೊತಾ ಹೋಗೋಣ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಕಾಲದ ಮಹಿಳೆಯರು ಯಾರ್ಯಾರು ಅಷ್ಟು ಸಮಾಜ ಅವರಿಗೆ ಯಾವುದೇ ರೀತಿ ಹೊರಗಡೆ ಅವಕಾಶ ಕೊಡಲಿಲ್ಲ ಅಂದ್ರೂ ಸಹಿತ ಅವರು ಹೋರಾಟವನ್ನ ಮಾಡಿದ್ದಾರೆ ಅಂತ ಮಹಿಳೆಯರನ್ನ ಇವತ್ತು ನೆನಪು ಮಾಡ್ಕೊಳ್ಳುವಂತ ದಿನ. ನೋಡೋಣ ಈ ಪಾಠದಲ್ಲಿ ಏನಿದೆ ಅನ್ನೋದನ್ನ ಬನ್ನಿ ವಿದ್ಯಾರ್ಥಿಗಳೇ. ಪಾಠ 9, ಮಹಿಳಾ ದಿನಾಚರಣೆ. ಪಾಠ 9, ಮಹಿಳಾ ದಿನಾಚರಣೆ. ಈ ಪಾಠದಲ್ಲಿ ಬರ್ತಾ ಇರುವಂತಹ ಹೊಸ ಪದಗಳು, ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ಪದಗಳ ಅರ್ಥ: ಸಂಭ್ರಮ, ಸಂಭ್ರಮ ಅಂತಂದ್ರೆ ಸಡಗರ. ಕಾರ್ಯ, ಕಾರ್ಯ ಅಂದ್ರೆ ಕೆಲಸವನ್ನು ಮಾಡುವಂತದ್ದು. ಸಿಂಗರಿಸು, ಸಿಂಗರಿಸು ಅಂತಂದ್ರೆ ಅಲಂಕರಿಸುವಂತದ್ದು, ಡೆಕೋರೇಟ್ ಮಾಡುವಂತದ್ದು. ಉತ್ಸಾಹ, ಉತ್ಸಾಹ ಅಂದ್ರೆ ಹುರುಪು. ವಂದನೆ, ವಂದನೆ ಅಂದ್ರೆ ನಮಸ್ಕಾರ. ಸಂದರ್ಭ, ಸಂದರ್ಭ ಅಂದ್ರೆ ಸಮಯ. ಹವಳಿಸು, ಹವಳಿಸು ಅಂದ್ರೆ ಅಣಿಯಾಗು. ಸಹಕಾರ, ಸಹಕಾರ ಅಂದ್ರೆ ಸಹಾಯ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು. ದಂಡು, ದಂಡು ಅಂದ್ರೆ ಸೈನ್ಯ. ಮುಕ್ತಾಯ, ಮುಕ್ತಾಯ ಅಂದ್ರೆ ಕೊನೆ. ಇನ್ನೊಮ್ಮೆ ಪದಗಳ ಅರ್ಥವನ್ನು ನೋಡೋಣ. ಈ ಪಾಠದಲ್ಲಿ ಬರ್ತಾ ಇರುವಂತಹ ಹೊಸ ಪದ, ಅದರ ಅರ್ಥ ಸಂಭ್ರಮ. ಸಂಭ್ರಮ ಅಂತಂದ್ರೆ ಸಡಗರ. ಹಬ್ಬದ ದಿನ ನಾವೆಲ್ಲ ಆಚರಿಸ್ತೀವಲ್ಲ ಆ ರೀತಿಯಾಗಿ. ಕಾರ್ಯ, ಕಾರ್ಯ ಅಂದ್ರೆ ಕೆಲಸ, ವರ್ಕ್ ಅಂತ ಹೇಳಿ ಹೇಳ್ಬೋದು. ಸಿಂಗರಿಸು, ಸಿಂಗರಿಸು ಅಂತಂದ್ರೆ ಅಲಂಕರಿಸುವಂತದ್ದು, ಡೆಕೋರೇಟ್ ಮಾಡುವಂತದ್ದು. ಉತ್ಸಾಹ, ಉತ್ಸಾಹ ಅಂದ್ರೆ ಹುರುಪು. ವಂದನೆ, ವಂದನೆ ಅಂದ್ರೆ ನಮಸ್ಕಾರ ಮಾಡೋದು. ಸಂದರ್ಭ, ಸಂದರ್ಭ ಅಂದ್ರೆ ಸಮಯ. ಹವಳಿಸು ಅಂದ್ರೆ ಅಣಿಯಾಗು. ಸಹಕಾರ ಅಂದ್ರೆ ಸಹಾಯ. ದಂಡು ಅಂದ್ರೆ ಸೈನ್ಯ. ಮುಕ್ತಾಯ ಅಂದ್ರೆ ಕೊನೆ. ಈ ರೀತಿ ಅನೇಕ ಪದಗಳು ನಮ್ಮ ಈ ಪಾಠದಲ್ಲಿ ಬರ್ತಾ ಹೋಗುತ್ತೆ. ನೋಡೋಣ ಏನಿದೆ ಅಂತ ಹೇಳಿ ವಿದ್ಯಾರ್ಥಿಗಳೇ, ನಾವು ಪಾಠದ ಕಡೆಗೆ ಹೋಗುವಂತಹ ಸಮಯ ಇಲ್ಲಿ. ಇಲ್ಲಿ ನೀವು ನೋಡಬಹುದು ಮಹಿಳಾ ದಿನಾಚರಣೆ ಅನ್ನುವ ಒಂದು ಪಾಠವನ್ನ ನಿಮಗೋಸ್ಕರ ಕೊಟ್ಟಿದ್ದಾರೆ. ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪಾಠ 9, ಮಹಿಳಾ ದಿನಾಚರಣೆ. ಅಂದು ಬೆಳಿಗ್ಗೆ ಶಾಲಾ ವಲಯದಲ್ಲಿ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನ ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿ ಎಂದರು. ಇಲ್ಲಿ ಶಾಲೆಯಲ್ಲಿ ನಡೀತಾ ಇರುವಂತಹ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಎಲ್ಲ ಮಕ್ಕಳು ಶಾಲೆಗೆ ಬಂದಿದ್ದಾರೆ. ಬಂದಂತ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ನೋಡಿ. ಅಂದು ಬೆಳಿಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡ್ತಾ ಇದ್ರು. ಎಲ್ಲ ಮಕ್ಕಳು ಶಾಲೆಗೆ ಬಂದಿದ್ದಾರೆ, ಒಂದು ಖುಷಿ ಇದೆ ಅವ್ರ ಮುಖದಲ್ಲಿ. ಎಲ್ಲರೂ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರು ಮಕ್ಕಳನ್ನ ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿಗೆ ಬನ್ನಿರಿ ಎಂದರು. ಇಲ್ಲಿ ಮುಖ್ಯ ಗುರುಗಳು ಮಕ್ಕಳು ಇದ್ದಂತ ಸ್ಥಳ ಅಂದ್ರೆ ಮೈದಾನಕ್ಕೆ ಬರ್ತಾರೆ. ಬಂದ್ಬಿಟ್ಟು ಎಲ್ಲ ಮಕ್ಕಳನ್ನ ಕೂಗಿ ಕರೀತಾ ಇದ್ದಾರೆ, ಮಕ್ಕಳೇ ಇಲ್ಲಿ ಬನ್ನಿ ಅಂತ ಹೇಳಿ ಕರೀತಾ ಇದ್ದಾರೆ. ಮುಂದೆ ನೋಡೋಣ ಮುಖ್ಯ ಶಿಕ್ಷಕರು ಮತ್ತೆ ವಿದ್ಯಾರ್ಥಿ ಶಿಕ್ಷಕರ ನಡುವೆ ನಡೆಯುವಂತ ಮಾತುಗಳು. ಮುಖ್ಯ ಶಿಕ್ಷಕರು, ಮಕ್ಕಳೇ ಈ ದಿನದ ವಿಶೇಷ ನಿಮಗಾಗಲೇ ತಿಳಿದಿದೆಯಲ್ಲವೇ? ಮುಖ್ಯ ಗುರುಗಳು ಬಂದು ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಇವತ್ತೇನು ವಿಶೇಷ ಅಂತ ನಿಮ್ಗೆಲ್ಲ ಗೊತ್ತಿದೆಯಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಮಕ್ಕಳೇನ್ ಹೇಳ್ತಾರೆ ನೋಡ್ರಿ. ಮಕ್ಕಳು ಒಟ್ಟಾಗಿ, ಹೌದು ಗುರುಗಳೇ, ಹೌದು ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ರಲ್ಲ. ಎಲ್ಲ ಮಕ್ಕಳು ಒಟ್ಟಾಗಿ ಹೇಳ್ತಾ ಇದ್ರೆ, ಹೌದು ಗುರುಗಳೇ ನಿನ್ನೆ ನೀವ್ ಹೇಳಿದ್ರಲ್ವಾ ಇವತ್ತು ಮಹಿಳಾ ದಿನಾಚರಣೆ ಅಂತ ಹೇಳಿ ಅಂತೇಳಿ ಮಕ್ಕಳು ಉತ್ತರ ಕೊಡ್ತಾ ಇದ್ದಾರೆ. ಈಗ ಶಿಕ್ಷಕಿಯ ಶಾಲೆಯ ಶಿಕ್ಷಕಿ ಹೇಳ್ತಾ ಇರುವಂತದ್ದು, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆ, ಅದರಂತೆ ನೀವೆಲ್ಲ ಕಾರ್ಯ ನಿರ್ವಹಿಸ್ತಿದ್ದೀರಿ ಅಲ್ವೇ? ಶಿಕ್ಷಕಿ ಹೇಳ್ತಾ ಇದ್ರೆ, ನಿನ್ನೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ವಹಿಸಿಕೊಟ್ಟಿದ್ದೆ ನಾನು, ಅದೇ ರೀತಿ ನೀವೆಲ್ಲರೂ ನಿಮ್ಮ ಕೆಲಸವನ್ನ ಮಾಡಿದ್ದೀರಾ
ಅಂತ ಹೇಳಿ ಕೇಳ್ತಾ ಇದ್ದಾರೆ ಶಿಕ್ಷಕರು. ಈಗ ಮಕ್ಕಳು ಏನ್ ಹೇಳ್ತಾರೆ ನೋಡ್ರಿ. ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಈಗ ಶಿಕ್ಷಕರಿ ಶಿಕ್ಷಕಿ ಕೇಳಿದಂತ ಪ್ರಶ್ನೆಗೆ ಮಕ್ಕಳು ಉತ್ತರ ಕೊಡ್ತಾ ಇದ್ದಾರೆ. ಹೌದು ಶ್ರೀ ಟೀಚರ್, ನೀವು ನಿನ್ನೆ ಏನೇನು ಹೇಳಿದ್ರಿ, ಸ್ಕೂಲ್ ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡಬೇಕು, ಸ್ಕೂಲಿನ ಸುತ್ತಮುತ್ತಲು ಕ್ಲೀನ್ ಮಾಡಬೇಕು ಅಂದಿದ್ರಿ, ಅದನ್ನ ನಾವು ಮಾಡಿದ್ದೇವೆ. ಹಾಗೆ ತಳಿರು ತೋರಣವನ್ನ ಕಟ್ಟಬೇಕು, ಬಾಗಿಲಿಗೆ ತಳಿರು ತೋರಣವನ್ನ ಕಟ್ಟಬೇಕು ಅಂದಿದ್ರು, ಅದನ್ನು ಮಾವಿನ ತೋರಣದಿಂದ ಸಿಂಗಾರ ಮಾಡಿದ್ದೇವೆ. ಹಾಗೆ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂವಿನ ಮಾಲೆ. ಇಲ್ಲಿ ನಾವು ವೇದಿಕೆಯನ್ನು ಸಿದ್ಧ ಮಾಡಿದ್ದೇವೆ, ಹಾಗೆ ರಾಷ್ಟ್ರಕ್ಕಾಗಿ ದುಡಿದಂತಹ ಮಹಿಳೆಯರ ಭಾವಚಿತ್ರವನ್ನು ಇಟ್ಟು ಅಲಂಕಾರ ಹೂವಿನ ಮಾಲೆಯನ್ನು ಸಹಿತ ಹಾಕಿದ್ದೇವೆ ಟೀಚರ್ ಅಂತ ಹೇಳಿ ಹೇಳ್ತಾರೆ ಶಿಕ್ಷಕಿ. ಹಿಂದಿನ ದಿನ ಮಕ್ಕಳಿಗೆ ಈ ಕೆಲಸವನ್ನು ನೀಡುತ್ತಾರೆ, ಆ ಕೆಲಸವನ್ನ ಮಕ್ಕಳು ಪೂರೈಸಿದ್ದಾರೆ. ಮುಖ್ಯ ಶಿಕ್ಷಕರು ಕೇಳ್ತಾರೆ, ಹಾಗಾದ್ರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನ ಸ್ವಾಗತಿಸೋಣ ಬನ್ನಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ಪ್ರೋಗ್ರಾಮ್ ಹಾಲಿಗೆ ಹೋಗೋಣ, ನಾವು ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಹೋಗ್ಬಿಡೋಣ, ಮತ್ತೆ ಕಾರ್ಯಕ್ರಮ ಶುರು ಮಾಡೋಣ, ಬನ್ನಿ ಮಕ್ಕಳೇ ಅಂತ ಹೇಳಿ ಮುಖ್ಯ ಗುರುಗಳು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನೋಡ್ರಿ, ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ಐದನೆಯ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದರು. ನಾಲ್ಕನೆಯ ತರಗತಿ ವಿದ್ಯಾರ್ಥಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ಈಗ ಎಲ್ಲರೂ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಕಾರ್ಯಕ್ರಮ ನಡೆಯುವಂತ ಸ್ಥಳದಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ ನಂತರ ಕಾರ್ಯಕ್ರಮದ ನಿರ್ವಹಣೆ ಮಾಡುವವರು ಒಬ್ರು ಇರ್ತಾರೆ, ಅವರಿಗೆ ನಿರೂಪಕರು ಅಂತ ಹೇಳಿ ಕರೀತಾರೆ, ಅಥವಾ ಆಂಕರರ್ಸ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಆ ಶಾಲೆಯ ವಿದ್ಯಾರ್ಥಿಯಾದಂತಹ ಶೇಖರ್ ಅನ್ನೋರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಜವಾಬ್ದಾರಿ ವಹಿಸಿಕೊಂಡಿರ್ತಾರೆ. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದರು. ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇದ್ದಂತ ನಮ್ಮ ಶೇಖರ್ ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಹಾಗೆ ಶಿಕ್ಷಕರಿಗೆ ವೇದಿಕೆ ಮೇಲೆ ಬರಗು ಮಾಡಿಕೊಡ್ತಾ ಇದ್ದಾನೆ. ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮೇರಿ ಪ್ರಾರ್ಥನೆ ಮಾಡಿದರು. ಕಾರ್ಯಕ್ರಮದ ಮೊದಲಿಗೆ ನಾವು ದೇವರ ಪ್ರಾರ್ಥನೆಯನ್ನ ಮಾಡಬೇಕು, ಎಲ್ಲ ನಾವು ಮಾಡ್ತಾ ಇರುವಂತ ಕೆಲಸ ಸರಾಗವಾಗಿ ಸರಿಯಾಗಿ ನಡಿಬೇಕು ಅಂತಂದ್ರೆ ದೇವರ ಸ್ಮರಣೆ ಮಾಡಬೇಕು. ಅದೇ ರೀತಿ ಆ ಶಾಲೆಯ ವಿದ್ಯಾರ್ಥಿನಿಯರಾದಂತ ಕುಸುಮ ಮತ್ತು ಮೇರಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಮುಂದೆ ನೋಡ್ಬೋದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನ ಸುಮತಿ ಸ್ವಾಗತಿಸಿದರು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನ ಸಭೆಗೆ ತಿಳಿಸಿದರು. ಈಗ ಪ್ರಾರ್ಥನೆ ಆಯಿತು, ಪ್ರಾರ್ಥನೆಯ ನಂತರ ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಂದ್ರೆ ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯರನ್ನ ಸ್ವಾಗತಿಸುವಂತ ಸಮಯ. ಇಲ್ಲಿ ಆ ಶಾಲೆಯ ವಿದ್ಯಾರ್ಥಿ ಸುಮತಿ ಅನ್ನೋ ವಿದ್ಯಾರ್ಥಿ ಆ ವೇದಿಕೆ ಮೇಲಿರುವಂತ ಎಲ್ಲರನ್ನ ಸ್ವಾಗತಿಸ್ತಾಳೆ. ಅದರ ನಂತರ ನಮ್ಮ ಮುಖ್ಯ ಗುರುಗಳು ಪ್ರಾಸ್ತಾವಿಕ ನುಡಿಯನ್ನ ನೀವು ಹೇಳ್ತಾರೆ. ಏನು ಪ್ರಾಸ್ತಾವಿಕ ನುಡಿ ಅಂತಂದ್ರೆ, ಇವತ್ತಿನ ಕಾರ್ಯಕ್ರಮ ಏನು, ಯಾಕೆ ಮಾಡ್ತಾ ಇದ್ದೇವೆ, ಇದ್ರ ಉದ್ದೇಶ ಏನು, ಎಲ್ಲವನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸುವಂತದ್ದು. ಮುಖ್ಯ ಗುರುಗಳು ಅದನ್ನ ತಿಳಿಸ್ತಾ ಇದ್ದಾರೆ. ಮುಂದೆ ನೋಡೋಣ, ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆಯ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಈ ಸಭೆಗೆ ಆ ಶಾಲೆಯ ಎಸ್ಡಿಎಂಸಿ ಸದಸ್ಯರನ್ನ ಕರೆದಿದ್ರು. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷೆಯಾದಂತ ಶ್ರೀಮತಿ ಮಹಾಲಕ್ಷ್ಮಿಯವರು ವಹಿಸಿಕೊಂಡಿದ್ರು. ಈಗ ಮುಖ್ಯೋಪಾಧ್ಯಾಯರ ನಂತರ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಹಾಲಕ್ಷ್ಮಿಯವರು ಮಾತನಾಡ್ತಾ ಇದ್ದಾರೆ. ಏನು ಮಹಿಳಾ ದಿನಾಚರಣೆಯ ಕುರಿತು ಮಕ್ಕಳೇ, 1857 ಮಾರ್ಚ್ 8 ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತು. 1975 ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನ ಆರಂಭಿಸಲಾಯಿತು. ಈಗ ನಮ್ಮ ಎಸ್ಡಿಎಂಸಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆಯ ಕುರಿತು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಮಹಿಳಾ ದಿನಾಚರಣೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಯಾರಿಂದ ಶುರುವಾಯಿತು, ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. 1857 ಮಾರ್ಚ್ 8 ನ್ಯೂಯಾರ್ಕ್ ಅಂದ್ರೆ ಇದು ಹೊರದೇಶದಲ್ಲಿ ಬರುವಂತದ್ದು, ನ್ಯೂಯಾರ್ಕ್ನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಏನ್ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು.
ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಜಾರಿಯಾಗಬೇಕು ಅಂತ ಹೋರಾಟವನ್ನ ಮಾಡ್ತಾರೆ. ಇದರ ಫಲವಾಗಿ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಾರಂಭ ಆಯಿತು. ನೋಡ್ರಿ, ನ್ಯೂಯಾರ್ಕಿನ ಗಾರ್ಮೆಂಟ್ಸ್ ಕಾರ್ಮಿಕರು ನಡೆಸಿದಂತಹ ಹೋರಾಟದ ಫಲವಾಗಿ 1975 ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಮುಂದೆ ನೋಡಬಹುದು, ಇಲ್ಲಿ ಮುಂದಿನ ಪುಟದಲ್ಲಿ ನಾವು ನೋಡಬಹುದು 1975ರಿಂದ 1985ರವರೆಗೆ ವಿಶ್ವಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲ ಬಗೆಯ ಅಸಮಾನತೆಗಳನ್ನು ತೊಡೆದುಹಾಕಲು ಮಹಿಳಾ ದಶಕದ ಆಚರಣೆಯನ್ನ ಘೋಷಿಸಲಾಯಿತು. ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿ ಇದೆ. ಹೆಣ್ಣು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾಳೆ. ಮಕ್ಕಳ ಪಾಲನೆ ಪೋಷಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಲವು ಸಾಧನೆಗಳನ್ನು ಮಾಡಿದ್ದಾಳೆ. ಇಲ್ಲಿ SDMC ಅಧ್ಯಕ್ಷರು ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. 1975ರಿಂದ 1975ರವರೆಗೆ ಅಂದ್ರೆ ಈ 10 ವರ್ಷಗಳ ಕಾಲ ಏನಂತ ಘೋಷಣೆ ಮಾಡಿದ್ರು ಸರ್ಕಾರ ಅಂದ್ರೆ ಮಹಿಳಾ ದಶಕ. ಇಲ್ಲಿ ಸರ್ಕಾರ ಏನಂತು 10 ವರ್ಷಗಳ ಕಾಲ ಮಹಿಳಾ ದಶಕ ಅಂತ ಹೇಳಿ ಘೋಷಣೆ ಮಾಡುತ್ತೆ. ನೆನಪಿರಲಿ ವಿದ್ಯಾರ್ಥಿಗಳೇ, 1975ರಿಂದ 1985ರವರೆಗೆ ಅಂದ್ರೆ 10 ವರ್ಷಗಳ ಕಾಲ ಮಹಿಳಾ ದಶಕ ಅಂತ ಹೇಳಿ ಘೋಷಣೆ ಮಾಡ್ತು. ಯಾಕೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ. ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ. ಹೆಣ್ಮಕ್ಳು ತಾವು ಮನೆಯನ್ನು ನೋಡಿಕೊಂಡು ಹೊರಗೂ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು. ಯಾಕಂತಂದ್ರೆ ನಮ್ಮ ಭಾರತ ಪುರುಷ ಪ್ರಧಾನ ದೇಶವಾದ್ರಿಂದ ನಾವು ಮಹಿಳೆಯರಿಗೂ ಸಹಿತ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗಿತ್ತು. ಇಲ್ಲಿ ನಾವು ತಿಳ್ಕೊಳ್ಬೇಕು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿ ಇದೆ. ಒಂದು ನಾಣ್ಣುಡಿಯನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಹೆಣ್ಣೊಂದು ಕಲಿತರೆ, ಒಂದು ಹೆಣ್ಣು ಮಗು ಕಲಿತರೆ ಶಾಲೆಯೊಂದು ತೆರೆದಂತೆ, ಶಾಲೆನೇ ತೆರೆದ ರೀತಿ ಆಗುತ್ತಂತೆ. ಒಂದು ಹೆಣ್ಣು ಮಗು ಶಾಲೆಯಲ್ಲಿ ಕಲಿತರೆ ಅದು ಕಲಿತಂತ ವಿಚಾರವನ್ನ ಮನೆಗೂ ಸಹಿತ ಹೋಗಿ ಎಲ್ಲರಿಗೂ ಕಲಿಸುತ್ತೆ. ಆ ರೀತಿಯಾಗಿ ಇಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ನಾಣ್ಣುಡಿಯನ್ನ ಇಲ್ಲಿ ಬಳಸಿದ್ದಾರೆ. ಹೆಣ್ಣು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾಳೆ. ಈ ಹೆಣ್ಮಗಳು ನಮ್ಮ ಸಮಾಜ ಉತ್ತಮವಾಗಬೇಕು, ಒಂದು ಒಳ್ಳೆಯ ಸಮಾಜ ಆಗಬೇಕು, ಒಂದು ಒಳ್ಳೆಯ ಹೆಸರು ಬರಬೇಕು ಅಂತ ಹೇಳಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಮತ್ತಿನೇನ್ ಮಾಡ್ತಾಳೆ ನೋಡ್ರಿ, ಮಕ್ಕಳ ಪಾಲನೆ ಪೋಷಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಲವು ಸಾಧನೆಗಳನ್ನು ಮಾಡಿದ್ದಾಳೆ. ಕೇವಲ ಅವಳು ಹೊರಗಷ್ಟೇ ಕೆಲಸ ಮಾಡ್ತಾ ಇಲ್ಲ, ತನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ಸಹಿತ ಮಾಡ್ತಾ ಇದ್ದಾಳೆ, ಹಾಗೆ ಮನೆಯನ್ನು ನೋಡ್ಕೊತಾ ಇದ್ದಾಳೆ, ಹೊರಗೂ ಸಹಿತ ಹೋಗಿ ದೇಶದ ಹೆಸರನ್ನು ಉಳಿಸುವಂತ ಸಾಧನೆ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಈ ಮಾಹಿತಿಯನ್ನ ನಮಗೆ SDMC ಅಧ್ಯಕ್ಷರು ತಿಳಿಸ್ತಾ ಇರುವಂತದ್ದು. ಹಾಗೆ ಮುಂದೆ ನೋಡೋಣ, ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ ಮುಂತಾದ ಅನೇಕ ವೀರ ನಾರಿಯರ ಹೆಸರು ಅಜರಾಮರವಾಗಿದೆ. ಈ ಸಂದರ್ಭದಲ್ಲಿ ಒನಕೆ ಓಬವ್ವಳ ಬಗ್ಗೆ ಕಿರು ಪರಿಚಯ ಮಾಡಿಕೊಳ್ಳೋಣ. ಇಲ್ಲಿ ಹಿಂದಿನ ಕಾಲದಲ್ಲೂ ಸಹಿತ ನಮ್ಮ ಅನೇಕ ಮಹಿಳೆಯರು ಈ ಸಮಾಜಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ. ಅವರ ಹೆಸರುಗಳನ್ನ ಇಲ್ಲಿ ಕೆಲವರ ಹೆಸರುಗಳನ್ನ ನೆನಪಾಡಬಹುದು. ಇಲ್ಲಿ ವೀರ ನಾರಿಯರು ಅಂತಾನೆ ಹೇಳ್ಬೋದು. ಒನಕೆ ಓಬವ್ವ, ಚಿತ್ರದುರ್ಗವನ್ನ ಕಾಪಾಡಿದಂತ ಒನಕೆಯ ಓಬವ್ವನನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ, ಬ್ರಿಟಿಷರ ವಿರುದ್ಧ ಹೋರಾಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಹೋರಾಟದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ದನ್ನು ನಾವು ನೋಡಬಹುದು. ಹಾಗೆ ಕಿತ್ತೂರನ್ನ ಉಳಿಸ್ಕೊಳ್ಳೋಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿರೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅದೇ ರೀತಿ ರಾಣಿ ಅಬ್ಬಕ್ಕ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಇವರೆಲ್ಲ ಸಮಾಜಕ್ಕಾಗಿ ಹೋರಾಡಿದಂತ ವೀರ ಮಹಿಳೆಯರು. ಮುಂದೆ ನೋಡೋಣ, ಹಿಂದೆ ಚಿತ್ರದುರ್ಗವನ್ನ ಮದಕರಿ ನಾಯಕ ಪಾಳೆಗಾರರು ಆಳುತ್ತಿದ್ದರು. ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದರು. ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳ ಗೆಂಡಿಯ ಮೂಲಕ ಕೋಟೆಯನ್ನ ಪ್ರವೇಶಿಸಲು ಹೊಂಚು ಹಾಕಿದ್ದರು. ಆ ಕಳ್ಳ ಗೆಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಯ ಒಳಗೆ ಹೋಗಲು ಸಿದ್ಧರಾದರು.
ಇಲ್ಲಿ ಇಷ್ಟೆಲ್ಲ ಮಹಿಳೆಯರ ಬಗ್ಗೆ ಹೆಸರನ್ನ ಕೊಟ್ಟಿದ್ದಾರೆ. ನಾವು ಈ ದಿನ ಒನಕೆ ಒಬ್ಬವನ ಸಾಹಸವನ್ನ ತಿಳಿಯುವಂತ ಒಂದು ಸಮಯ. ಹೇಗೆ ಒನಕೆ ಒಬ್ಬವ ಏನಾಯ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈ ಒನಕೆ ಒಬ್ಬವ ಚಿತ್ರದುರ್ಗದ ಕೋಟೆಯ ಕಾವಲುಗಾರನ ಹೇಳುತ್ತೆ. ಇಲ್ಲಿ ಆ ಚಿತ್ರದುರ್ಗದ ಪಾಳೆಗಾರ ಯಾರಾಗಿರ್ತಾರೆ ಅಂತಂದ್ರೆ ನಮ್ಮ ಮಾದರಿ ನಾಯಕ. ಈ ಚಿತ್ರದುರ್ಗ ಅನ್ನೋದು 7 ಸುತ್ತಿನ ಕೋಟೆ, ಕಲ್ಲಿನಿಂದ ಕಟ್ಟಿರುವಂತ 7 ಸುತ್ತಿನ ಕೋಟೆ ಆಗಿರ್ತದೆ. ಈ ಕೋಟೆ ಅಂದ್ರೆ ಈ ರಾಜ್ಯದ ರಾಜ್ಯಭಾರ ಮಾಡ್ತಾ ಇದ್ದಂಥವರು ಮದಕರಿ ನಾಯಕ ಅಂತ ಹೇಳಿ. ಹಾಗೆ ಒಂದ್ಸಲ ಏನಾಗತ್ತೆ ಅಂತಂದ್ರೆ ಈ ಮದಕರಿ ನಾಯಕನ ಕೋಟೆಗೆ ಅಂದ್ರೆ ಚಿತ್ರದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆಯನ್ನ ಹಾಕ್ತಾರೆ. ಹಾಗೆ ಹೇಗೆ ಮುತ್ತಿಗೆಯನ್ನ ಹಾಕ್ತಾರೆ ಅಂತ ಕಲ್ಲಿನಿಂದ ಕಟ್ಟಿದಂತ 7 ಸುತ್ತಿನ ಕೋಟೆಯನ್ನ ಅಂತಂದಾಗ ಆ ಕೋಟೆಯ ಒಂದು ಭಾಗದಲ್ಲಿ ಸಣ್ಣ ಕಳ್ಳಗಿಂಡಿಯನ್ನ ಮಾಡ್ಕೊಂಡಿರ್ತಾರೆ, ಒಂದು ಹೋಲನ್ನ ಮಾಡ್ಕೊಂಡಿರ್ತಾರೆ. ಅದರೊಳಗೆ ಕಷ್ಟಪಟ್ಟು ನುಸುಳಿ ನುಸುಳಿ ಅವ್ರೇನ್ ಮಾಡ್ತಾ ಇದಾರೆ, ಒಳಗಡೆ ಬರ್ತಾ ಇದ್ದಾರೆ. ಇಲ್ಲಿ ಚಿತ್ರದುರ್ಗದ ಕೋಟೆಯ ಒಳಗಡೆ ಮುಂದೇನಾಗುತ್ತೆ ನೋಡೋಣ. ಇಲ್ಲಿ ನೋಡಬಹುದು ಒಬ್ಬವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ. ಆಕೆ ತಣ್ಣೀರು ಕೊಳದ ಹತ್ತಿರ ನೀರು ತರಲು ಕೊಡವನ್ನ ಹಿಡಿದು ಬಂದಳು. ಆಗ ಕಳ್ಳಗಿಂಡಿಯ ಹತ್ತಿರ ಪಿಸು ಹುಟ್ಟುವ ಧ್ವನಿ ಕೇಳಿಸಿತು. ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಹವಣಿಸುತ್ತಿದ್ದರು. ಇದನ್ನ ಅರಿತ ಒಬ್ಬವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನ ತಂದಳು. ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳಗಿಂಡಿಯ ಮಗ್ಗುಲಿಗೆ ನಿಂತುಕೊಂಡಳು. ಒಳ ನುಸುಳಿ ಬರುತ್ತಿದ್ದ ಹೈದರಾಲಿ ಸೈನಿಕರನ್ನ ಒನಕೆಯಿಂದ ಹೊಡೆದು ಹೊಡೆದು ಸಾಯಿಸಿದಳು. ಇಲ್ಲಿ ನಮ್ಮ ಒನಕೆ ಒಬ್ಬವನ ಗಂಡ ಈ ಚಿತ್ರದುರ್ಗದ ಕೋಟೆಯ ಕಾವಲುಗಾರ. ಅವರು ಪ್ರತಿ ದಿವಸ ಕೋಟೆಯ ಮೇಲೆ ನಿಂತು ಕಾವಲನ್ನ ಕಾಯ್ತಾ ಇರ್ತಾರೆ. ಈಗ ಮಧ್ಯಾಹ್ನದ ಸಮಯವಾದ್ರಿಂದ ನಮ್ಮ ಒಬ್ಬವ ಏನ್ ಮಾಡ್ತಾರೆ, ತನ್ನ ಗಂಡನಿಗೆ ಊಟಕ್ಕೆ ಕರೀತಾಳೆ. ಆಗ ಕಾವಲುಗಾರ ಊಟಕ್ಕೆ ಬರ್ತಾನೆ, ಊಟಕ್ಕೆ ಕೂತಿದ್ದಾನೆ ಅವಳ ಗಂಡ. ನೀರು ಬೇಕು ಅಂತ ಹೇಳಿ ಅವಳು ಕೊಡದಲ್ಲಿ ನೋಡಿದಾಗ ಆ ಕೊಡದಲ್ಲಿ ನೀರಿರೋದಿಲ್ಲ. ಅವಳೇನ್ ಮಾಡ್ತಾಳೆ, ಬೇಗ ಬೇಗ ಹೋಗಿ ತಣ್ಣೀರ ಕೊಳಕ್ಕೆ ಹೋಗಿ ನೀರು ತರಲಿಕ್ಕೆ ಹೋಗ್ತಾಳೆ ನಮ್ಮ ಒಬ್ಬವ. ಆ ಸಮಯದಲ್ಲಿ ಏನಾಗುತ್ತೆ, ಆ ತಣ್ಣೀರ ಕೊಳದ ಪಕ್ಕದಲ್ಲೇ ಗುಸು ಗುಸು ಹೈದರಾಲಿ ಸೈನಿಕರು ಗುಸು ಗುಸು ಹೇಳೋದು ಕೇಳಿಸುತ್ತೆ. ಕೇಳಿಸಿಕೊಂಡಂತ ನಮ್ಮ ಒಬ್ಬವ ಏನ್ ಮಾಡ್ತಾಳೆ, ಕೊಡವನ್ನ ಅಲ್ಲಿಯೇ ಇಟ್ಟು ಮನೆಗೆ ಪುನಃ ಹೋಗ್ತಾಳೆ ತನ್ನ ಗಂಡನಿಗೆ ತಿಳಿಸ್ಲಿಕ್ಕೆ. ಅಲ್ಲಿ ನೋಡಿದ್ರೆ ಗಂಡ ಇನ್ನು ಊಟವನ್ನ ಮಾಡ್ತಾ ಇರ್ತಾನೆ. ಆಗ ಅವಳು ಏನ್ ಮಾಡ್ತಾಳೆ, ಅಲ್ಲೇ ಮೂಲೆಯಲ್ಲಿ ಇದ್ದಂತ ಒನಕೆಯನ್ನ ತೆಗೆದುಕೊಂಡು ಬರ್ತಾಳೆ. ತೆಗೆದುಕೊಂಡು ಬಂದು ಆ ಕಳ್ಳಗಿಂಡಿಯ ಹತ್ರ ನಿಲ್ತಾಳೆ. ಆ ಸಣ್ಣ ಕಳ್ಳಗಿಂಡಿಯಲ್ಲಿ ನಮ್ಮ ಹೈದರಾಲಿ ಸೈನಿಕರು ಒಬ್ಬೊಬ್ಬರೇ ಹೊಕ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಒಬ್ಬವ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಕೈಯಲ್ಲಿದ್ದಂತ ಒನಕೆಯನ್ನ ಹಿಡಿದುಕೊಂಡು ಒಬ್ಬೊಬ್ಬರೇ ನುಸುಳಿ ಬರ್ತಾ ಇದ್ದಂತ ಹೈದರಾಲಿ ಸೈನಿಕರ ತಲೆ ಮೇಲೆ ಪಟ್ ಪಟ್ ಅಂತ ಕೊಟ್ಟು ಅವರನ್ನ ಸಾಯಿಸ್ತಾಳೆ. ಈಗೇನಾಗಿದೆ, ಎಷ್ಟು ಜನ ಸಾಯಿಸ್ತಾಳೆ ಅಂತಂದ್ರೆ ಸಾವಿರಾರು ಸೈನಿಕರನ್ನ ನಮ್ಮ ಒಬ್ಬ ಅವರು ಒನಕೆಯ ಮೂಲಕ ಹೊಡೆದು ಸಾಯಿಸಿದ್ದಾರೆ. ಮುಂದೆ ನೋಡ ಇನ್ ಏನಿದೆ ಅನ್ನೋದನ್ನ. ಹೀಗೆ ನೂರಾರು ಸೈನಿಕರು ಹತರಾದರು. ಆಗ ಮದಕರಿ ನಾಯಕನು ದಂಡಿನೊಡನೆ ಆ ಸ್ಥಳಕ್ಕೆ ಬಂದನು. ಒಬ್ಬವನ ಸಾಹಸಕ್ಕೆ ಬೆರಗಾದನು, ದುರ್ಗವನ್ನ ರಕ್ಷಿಸಿದ ಒಬ್ಬವಳನ್ನ ಕೊಂಡಾಡಿದನು. ಈ ರೀತಿ ಅನೇಕ ನೂರಾರು ಸೈನಿಕರನ್ನ ಹೈದರಾಲಿ ಸೈನಿಕರನ್ನ ಒನಕೆಯ ಮೂಲಕ ಹೊಡೆದು ಸಾಯಿಸಿ ರಾಶಿ ಹಾಕಿದಾಳೆ. ಇಷ್ಟೊತ್ತಾದ್ರೂ ನನ್ನ ಹೆಂಡತಿ ನೀರು ತರಲಿಕ್ಕೆ ಹೋದಳು ಬರಲಿಲ್ಲ ಅಂತ ಹೇಳಿ ಕಾವಲುಗಾರ ಬಂದು ನೋಡಿದಾಗ ಇಲ್ಲಿ ಏನಾಗಿದೆ, ಹೈದರಾಲಿ ಸೈನಿಕರ ಹೆಣ ಕಾಣ್ತಾ ಇರುವಂತದ್ದು. ಹೆಂಡತಿ ಒನಕೆಯನ್ನ ಹಿಡಿದು ಅವರ ತಲೆ ಮೇಲೆ ಹೊಡೆದು ಸಾಯಿಸ್ತಾ ಇರೋದನ್ನ ಕಾಣ್ತಾನೆ. ಆಗ ಅವನು ಮದಕರಿ ನಾಯಕನ ಸೈನಿಕರಿಗೆ ಕಹಳೆಯ ಮೂಲಕ ಊದಿ ಮದಕರಿ ನಾಯಕರ ಸೈನಿಕರನ್ನ ಕರೀತಾನೆ. ಆಗ ಮದಕರಿ ನಾಯಕರ ದೊಡ್ಡ ಸೈನ್ಯ ಬಂದು ಹೈದರಾಲಿ ಸೈನಿಕರ ವಿರುದ್ಧ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ನಮ್ಮ ಮದಕರಿ ನಾಯಕನಿಗೆ ಗೆಲುವಾಗುತ್ತೆ. ಈ ಗೆಲುವಿಗೆ ಕಾರಣ ನಮ್ಮ ಒನಕೆಯ ಒಬ್ಬವ. ನಮ್ಮ ಮದಕರಿ ನಾಯಕ ಈ ಹೈದರಾಲಿ ಸೈನಿಕರಿಂದ ರಕ್ಷಣೆ ಮಾಡಿದಂತ ನಮ್ಮ ಒಬ್ಬವನನ್ನ ಹೊಗಳುತ್ತಾನೆ, ಕೊಂಡಾಡ್ತಾನೆ. ನೋಡೋಣ ಮುಂದೆ. ಒನಕೆ ಒಬ್ಬವಳನ್ನ ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ. ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಸಾಧನೆಗೈದಿರುವರು. ನಾವು ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನ ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದು.
ಈಗ ಇಲ್ಲಿ ಖಂಡಿತವಾಗ್ಲೂ ನಾವು ಓಬವನನ್ನ ಮರೆಯ ಹಾಗಿಲ್ಲ. ಈ ಚಿತ್ರದುರ್ಗದ ರಕ್ಷಣೆ ಮಾಡಿದಂತ ನಮ್ಮ ಓಬವನನ್ನ ಖಂಡಿತ ಮರೆಯಲಿಲ್ಲ. ತಮ್ಮ ಜೀವದ ಹಂಗನ್ನ ತೊರೆದು ಇವರು ಏನ್ ಮಾಡಿದ್ರು, ಹೈದರಾಲಿ ಸೈನಿಕರನ್ನ ಹೊಡೆದು ಹೊಡೆದು ಸಾಯಿಸಿದ್ರು, ಹಾಗೆ ಚಿತ್ರದುರ್ಗದ ಕೋಟೆಯನ್ನ ರಕ್ಷಿಸಿದ್ರು ನಮ್ಮ ವೀರವನಿಕೆ ಓಬವ್ವ. ಖಂಡಿತವಾಗ್ಲೂ ಇವರ ಸಾಹಸವನ್ನ ನಾವು ಮರೆಯುವ ಹಾಗಿಲ್ಲ. ನಾವು ಯಾವತ್ತೂ ಈ ಮಹಿಳೆಯರ ಸಾಹಸವನ್ನ ನೆನಪು ಮಾಡ್ತಾನೆ ಇರಬೇಕಾಗತ್ತೆ. ಮಕ್ಕಳೆಲ್ಲರೂ ಉತ್ಸಾಹದಿಂದ ಭಾಷಣವನ್ನ ಆಲಿಸುವುದರಲ್ಲಿ ಮೈಮರೆತಿದ್ದರು. ವಿದ್ಯಾರ್ಥಿನಿಯಾದ ಫಾತಿಮಾಳು ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. ಎಸ್ಡಿಎಂಸಿ ಅವರ ಸಹಕಾರದೊಂದಿಗೆ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರ ಮಾತುಗಳನ್ನೇ ಕೇಳ್ತಾ ಕೂತ್ಕೊಂಡ್ಬಿಟ್ಟಿದ್ರು. ಮಗ್ನರಾಗೋಗಿದ್ರು ಅವರು ಈ ಮಹಿಳಾ ಸಾಹಸವನ್ನ ಕೇಳ್ತಾ ಕೇಳ್ತಾ. ಹಾಗೆ ಅವರ ಮಾತು ಮುಗಿದ ನಂತರ ಆ ಶಾಲೆಯ ವಿದ್ಯಾರ್ಥಿನಿ ಫಾತಿಮಾ ಅನ್ನೋ ವಿದ್ಯಾರ್ಥಿ ಏನ್ ಮಾಡ್ತಾಳೆ, ಅವಳು ವಂದನೆಯನ್ನ ಅರ್ಪಿಸ್ತಾಳೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ವಂದನೆಯನ್ನ ಅರ್ಪಿಸ್ತಾಳೆ. ಹಾಗೆ ಕೊನೆಯಲ್ಲಿ ಕಾರ್ಯಕ್ರಮದ ಕೊನೆಯ ಘಟ್ಟ ರಾಷ್ಟ್ರಗೀತೆ. ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಹಾಗೆ ವೇದಿಕೆ ಮೇಲಿದ್ದಂತ ಗಣ್ಯರು ಎಲ್ಲರೂ ರಾಷ್ಟ್ರಗೀತೆಯನ್ನ ಹೇಳೋದ್ರ ಮೂಲಕ ಆ ಕಾರ್ಯಕ್ರಮವನ್ನ ಅಂದ್ರೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಮುಗಿಸ್ತಾರೆ. ಹಾಗೆ ಎಸ್ಡಿಎಂಸಿ ಸದಸ್ಯರು ಆ ಶಾಲೆಯ ಮಕ್ಕಳಿಗೋಸ್ಕರ ಸಿಹಿಯನ್ನು ಸಹಿತ ತಂದಿರ್ತಾರೆ. ಆ ಮಕ್ಕಳು ಆ ಸಿಹಿಯನ್ನ ತಿಂತ ಖುಷಿಯಿಂದ ಮನೆಗೆ ಹೋಗ್ತಾರೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಎಷ್ಟು ಸುಂದರವಾದಂತ ಪಾಠ ಮಹಿಳಾ ದಿನಾಚರಣೆ ಅನ್ನೋ ಒಂದು ಪಾಠವನ್ನ ನಿಮಗೋಸ್ಕರ ನೀಡಿದ್ದಾರೆ. ತುಂಬಾ ಸುಂದರವಾಗಿದೆ. March 8 ಪ್ರತಿ ವರ್ಷ ನಾವು ಮಹಿಳಾ ದಿನಾಚರಣಾ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಹಾಗೆ ಪ್ರತಿದಿನ ನೆನಪಿರಲಿ, ನಿಮ್ಮ ತಾಯಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಅಜ್ಜಿ ಇರ್ಬೋದು, ಅಥವಾ ಯಾವುದೇ ಮಹಿಳೆ ಇರ್ಬೋದು, ಅವರಿಗೆ ಗೌರವವನ್ನ ಕೊಡೋದನ್ನ ಖಂಡಿತವಾಗ್ಲೂ ನೀವು ಕಲೀರಿ.